ಆದಂತಹ ಚುನಾವಣೆ ನಡೀತಾ ಇದೆ. ಇವತ್ತು ದೇಶದ ಭವಿಷ್ಯ ಇರ್ತಕ್ಕಂಥ ಒಂದು ಚುನಾವಣೆ ಇದು. ಅದರಿಂದ ಇವತ್ತು ನಮ್ಮ ಬಹಳ ಮಹತ್ವವಾದಂತಹ ಚುನಾವಣೆ. ಅದೇ ಟಿವಿಯಲ್ಲಿ ಹಾಕೊಳಕ್ ಹೋಗ್ಬಾರ್ದು, ಯಾಕಂದ್ರೆ ಇದು ನಮ್ಮ ಪಕ್ಷದ ಸಿದ್ಧಾಂತದ ವಿರುದ್ಧ ಇದು. ಇವತ್ತು ನಾವು ಕಾಂಗ್ರೆಸ್ ಪಕ್ಷ, ಇವತ್ತು ನನಗೆ ಇನ್ನೊಬ್ಬ ವ್ಯಕ್ತಿಗೆ ಆಪೋಸಿಟ್ ಇರ್ತಕ್ಕಂಥ ವ್ಯಕ್ತಿಗೆ ಏನೇ ಇದ್ರು ಕೂಡ ನಾವು 6ನೇ ತಾರೀಕು ಆದ್ಮೇಲೆ ನಾವು ಮೈದಾನದಲ್ಲಿ ಜಗಳಾಡೋದು. ಆದ್ರೆ ಇವತ್ತು ನಾವು ರಾಜಶೇಖರ ಶಿಕ್ಷಣ ಬಗ್ಗೆ ಆಲೋಚನೆ ಮಾಡಬೇಕು. ಈಗ ಜಗಳ ಮಾಡ್ತಕ್ಕಂಥ ಸಮಯ ಅಲ್ಲ ಇದು. ಕಾಂಗ್ರೆಸ್ ಪಕ್ಷನ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನ ಮಾಡ್ತಕ್ಕಂಥ ಒಂದು ಸಮಯ ಬಂದಿದೆ. ಸಿದ್ದರಾಮಯ್ಯ ಅವ್ರನ್ನ ಕೈ ಬಲಪಡಿಸ್ತಕ್ಕಂಥ ಸಮಯ ಬಂದಿದೆ. ಇವತ್ತು ಡಿ ಕೆ ಶಿವಕುಮಾರ್ ಅಂತ ನಾಯಕರನ್ನ ಮತ್ತು ದೇಶದ ಜಾತ್ಯಾತೀತ ಸಿದ್ಧಾಂತವನ್ನು ರಕ್ಷಣೆ ಮಾಡ್ತಕ್ಕಂಥ ಸಮಯ ಬಂದಿದೆ. ನೋಡಿದೆ ನಾನು, ಅದರಿಂದ ಇವತ್ತು ನಾವು ನಾಳೆಯಿಂದ ಬಿಡ್ತೀವಿ ಈ ಆಕಾಶವಾಣಿಗೆ. ನಾವು ಟಿವಿ ಮತ್ತು ಇವತ್ತಿಂದ ನಾವು ಯಾರು ಹಾಕಲ್ಲ, ದಯವಿಟ್ಟು ಯಾರು ಕೇಳಕ್ ಹೋಗ್ಬೇಡ. ತಾವೆಲ್ಲರೂ ಬ್ಲಾಕ್ ಮಾಡಿಬಿಡ್ರಿ ಆಕಾಶವಾಣಿ. ಈ ಆಕಾಶವಾಣಿಯಿಂದ ಎಲ್ಲರಿಗೂ ಏನಪ್ಪ ಅಂದ್ರೆ ಒಂಥರ ಕ್ಯಾಂಡಿಡೇಟ್ನ ತಪ್ಪು ದಾರಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ದಯವಿಟ್ಟು ಯಾರು ಅಲ್ಲಿ ಹೋಗ್ಬೇಡ್ರಿ ಇಲ್ಲಿಗೆ ಹೋಗ್ಬೇಡ್ರಿ ಅಂತ ಅವ್ರು ಯಾರು ಹೇಳಲಿಕ್ಕೆ, ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಅವರಲ್ಲ, ಅವ್ರ ಅಪ್ಪ ಕೂಡ ಕಟ್ಟಿಲ್ಲ. ಅದು ಇದು ಕಟ್ಟಿರ್ತಕ್ಕಂಥದ್ದು ಹಿಂದೆ ಸ್ವತಂತ್ರ ಹೋರಾಟಕ್ಕೆ ಅಂತ ಒಂದು ದೊಡ್ಡ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ. ಎಲ್ಲ ಧರ್ಮದವರು, ಮುಸಲ್ಮಾನರು, ಹಿಂದೂಗಳು, ಎಲ್ಲ ವರ್ಗದವರು ಕಟ್ಟಿರ್ತಕ್ಕಂಥ ಮಹಾನ್ ಪಕ್ಷ ಇದು ಕಾಂಗ್ರೆಸ್ ಪಕ್ಷ. ಇವತ್ತು ದೇಶವನ್ನ ನಾವೆಲ್ಲ ಕಾಪಾಡ್ತಕ್ಕಂಥ ಒಂದು ಸಮಯ ಬಂದಿದೆ. ಈಗ ಬಿಜೆಪಿ ಅಂತ ಜಾತಿವಾದಿ ಪಕ್ಷಗಳನ್ನ ದೂರಲಿಟ್ಟಲೆಗೆ ಈ ತಮ್ಮ ಅಮೂಲ್ಯವಾದಂಥ ಮತವನ್ನ ತಾವೆಲ್ಲರೂ ನಿಂತು ಹಾಕಿಸ್ಬೇಕಾಗುತ್ತೆ. ಗಂಗಾವತಿ ಮಾಲೀಕ್ ಅಂತ ಹೇಳಿ ಬಿರುದು ಕೊಟ್ಬಿಟ್ರೆ ಯಾರಿಗೂ, ಗಂಗಾವತಿ ಮಾಲೀಕ್ ಅವರಲ್ಲ, ಚನ್ನಬಸವ ಸ್ವಾಮಿ ತಾತ ಮತ್ತು ಕಣ್ಣು ಸ್ವಾಮಿ ಕರ್ಗರು ತಾತ. ಈ ನಿಜವಾದ ಮಾಲೀಕ್ ಇವರು. ಇವರು ಯಾರು ನಮಗೆ ಬಿರುದು ಕೊಡ್ತಕ್ಕಂಥ ಕೆಲಸ ಇವರು ನಮ್ಮ ಶಿವರಾಜ್ ತಂಗಡಿ ಅವ್ರು ಮಾಡಬಾರ್ದು. ಯಾಕಂದ್ರೆ ಗಂಗಾವತಿ ಮಾಲೀಕರು ಅವ್ರು ಯಾರು ಅಲ್ಲ, ನಮ್ಮ ಗುರುಗಳು ಇದ್ದಾರೆ, ಕರ್ನೂಲ್ ತಾತನವರು, ಚನ್ನಬಸವ ಸ್ವಾಮಿ ತಾತ. ಅದನ್ನ ಸಚಿವರಿಗೆ ಹೋಗ್ರಿ, ಜಿಲ್ಲಾಧ್ಯಕ್ಷರು ತಾವು ಹೋಗ್ರಿ, ಪ್ರತಿಯೊಬ್ಬರು ಮನೆಗೆ ಹೋಗ್ಬೇಕು, ಇಕ್ಬಾಲಾನ್ ಸರ್ ಮನೆಗೆ ಹೋಗ್ರಿ, ಎಲ್ಲರೂ ನಾವು ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡ್ರಿ. ಆಗ್ಲಿ ಆದ್ರೆ ದೊಡ್ಡ ಪಂಪ್ ಹೊಡೆಯ ಕೆಲಸ ಮಾಡಕ್ ಹೋಗ್ಬೇಡ. ಯಾಕಂದ್ರೆ ಅದು ಕೆಳಗೆ ಬರ್ತಾ ಇಲ್ಲ ಈಗ, ಅದು ಒಂದೇ ಒಂದು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿದ್ದ ನನ್ನ ಸೋಲಿಸ್ಬಿಟ್ಟಿದ್ದಾರೆ ಅಂತೇಳಿ. ಹಾಗೂ ಅರಾನಿಕ ಕಾಮ ಉಪರವಲಕರೇ ಸಂಲೋಗ್ನಿ ಕಾಮ ಕರೆಂಟ್ ಉಪರವಲ. ಇದು ದೇವ್ರು ಮಾಡಿರ್ತಕ್ಕಂಥ ಕೆಲಸ. ಯಾಕಂದ್ರೆ ನಿನಗೆ ನಿಮ್ಮ ತಂದೆ ಬಹಳ ದೊಡ್ಡ ವ್ಯಕ್ತಿ, ದೊಡ್ಡ ಒಳ್ಳೆ ಮನುಷ್ಯ. ಈ ಮನಿತನಿಗೆ ನಮ್ಮ ಮನೆಗೆ ಒಬ್ಬ ಆತ್ಮೀಯ ಮನುಷ್ಯ. ಸೊ ಅಂಥವರ ಹೊಟ್ಟೆದಲ್ಲಿ ಹುಟ್ಟಿರ್ತಕ್ಕಂಥ ಇಕ್ಬಾಲಾನ್ ಸರಿ ಅವರಿಗೆ ನಾನು ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ. ತಾವು ತಂದೆ ಮಾರ್ಗದಲ್ಲಿ ಹೋಗ್ ನಮ್ಮ ಜೊತೆ ಕೈ ಜೋಡಿಸ್ರಿ, ಕಾಂಗ್ರೆಸ್ ಪಕ್ಷವನ್ನು ಕಟ್ಟೋಣ, ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಅಭ್ಯರ್ಥಿಯನ್ನು ಗೆಲ್ಲಿಸೋಣ. ಅದು ಬಿಟ್ಟು ಆ ಸೀಡ್ ರಾತ್ರಿ ನಾನು ಸೋತೀನಿ ಒಂದು ಕಾಲ, ಅಮರೇಗೌಡರು ಕೂಡ ಸೋತಿರಬೇಕು, ಎಲ್ಲರೂ ಒಂದು ಕಾಲದಲ್ಲಿ ಸೋತೀವಿ. ನಮ್ಮ ರಾಜಶೇಖರ್ ಕೂಡ ಒಂದು ಸಾರಿ 2 ಸಾರಿ ಸೋತಿದ್ದಾರೆ. ಈ ಸೋಲೋದು ಗೆಲ್ಲೋದು ಭಗವಂತನ ಆಟ ಇದು. ನಾವು ಯಾರ ಮೇಲೆ ದ್ವೇಷವನ್ನು ನಾವು ಇದು ಮಾಡಬಾರ್ದು, ಅವ್ರ ಮೇಲೆ ದ್ವೇಷವನ್ನು ಮಾಡೋದಾಗಲಿ. ಯಾಕಂದರೆ ಹಿಂದೆ ಇರ್ತಕ್ಕಂಥ ಶಕ್ತಿ ಸಿದ್ದರಾಮಯ್ಯರಿಗೆ. ಅದೇ ರೀತಿಯಾಗಿ ಮತ್ತು ಮುಂದಿನ ದಿನಮಾನದಲ್ಲಿ ನಾವೆಲ್ಲರೂ ರಾಜಶೇಖರ್ ಇಟ್ನಾಳ ಪರವಾಗಿ ನಾವೆಲ್ಲರೂ ಕೆಲಸ ಮಾಡೋಣ. ತಾವು ದಯವಿಟ್ಟು ಇವತ್ತು ಅಚ್ಚನಕೇರಿ ಹನುಮಂತ ಮತ್ತು ಶಾಮಿದ್ ಮನೆ ಅವ್ರ ಬಗ್ಗೆ ಕೂಡ ಅಪವಾದವು ನಾನು ದೂರಿಂದ ನೋಡ್ತಾ ಇದ್ದೆ. ಶಾಮಿದ್ ಮನೆಯವರು ಅರ್ಶನ್ ಸೇರಿ ಅಂತ ಒಳ್ಳೆ ನಾಯಕರು ನನ್ನ ಹತ್ರ ಇಲ್ಲ ಅಂತೇಳಿ, ಅದು ಇವತ್ತು ನನ್ನ ಕಂಪೌಂಡ್ ಒಳಗೆ ಬಂದ್ಬಿಟ್ಟದೆ. ಇವತ್ತು ಇದು ಒಳ್ಳೆ ನಾಯಕ, ಯಾಕಂದ್ರೆ ಅವರು 3 ಗಂಟೆಯವರೆಗೆ ಮಲಗ್ತಿದ್ದ ಪಾಪ ನಮ್ಮ ಅಂದ್ರೆ ಇಕ್ಬಾಲ್. ಅವರು ಇವರಿಬ್ಬರೇ ಕೆಲಸ ಮಾಡ್ತಾರೆ ಹಗಲು ರಾತ್ರಿ. ಇದು ಅವ್ರ ಪುಣ್ಯ, ಅದು ಇಂಥ ನಾಯಕರು ಕಳ್ಕೊಂಡಿದ್ದಾರಲ್ಲ, ಇವತ್ತು ಕಂಪೌಂಡ್ ಖಾಲಿ ಆಗ್ತದೆ. ಅದರಿಂದ ಇವತ್ತು ನಾವೆಲ್ಲರೂ ನಾಳೆಯಿಂದ ಈ ಆಕಾಶವಾಣಿ ವಾಣಿಯನ್ನು ಬಗಲಾಗಿಟ್ಟು ನೇರವಾಗಿ ಜನರ ಹತ್ರ ಹೋಗಿ ಮುಂದೆ ದೇಶದ ಬಗ್ಗೆ ನಮ್ಮ ಇದರ ಬಗ್ಗೆ ನಾವು ಪ್ರಚಾರವನ್ನು ಮಾಡಿ ರಾಜಶೇಖರ್ ಇಟ್ನಾಳ ಪರವಾಗಿ ನಾವು ತಾವೆಲ್ಲರೂ
ಪ್ರಚಾರ ಮಾಡಬೇಕಂತೇಳಿ ತಮ್ಮೆಲ್ಲರೂ ಕೇಳ್ತಾ ಇನ್ನು ಮುಂದೆ ಇನ್ನು ನಾಲ್ಕೈದು ಮಂದಿ ಮಾತಾಡೋದಕ್ಕೆ ತಾವೆಲ್ಲರೂ ನಾವು ಪ್ರಾಮಾಣಿಕವಾಗಿ ಇವತ್ತು ನನ್ನ ಆತ್ಮ ಗೆಳೆಯರು ಜನಾರ್ದನ್ ರೆಡ್ಡಿ ಅವರು ಕೂಡ ಇಲ್ಲ ಅಂತೇನ, ಯಾಕಂದ್ರೆ ಈಗಲ್ಲ ಮುಂಚೆ 25 ವರ್ಷದಿಂದ ನನಗೂ ಅವ್ರಿಗೆ ಪರಿಚಯ, ಅವ್ರ ತಂದೆಯವ್ರ ಕಾಲದಿಂದ ನನಗೆ ಭಾಳ ಪರಿಚಯ. ಅದ್ರ ಬಗ್ಗೆ ನಾನು ಯಾವತ್ತೂ ಯಾರಿಗೂ ಟೀಕೆ ಮಾಡಿಲ್ಲ, ಬಿ ಜೆ ಪಿಯವರು ಮಾಡಲ್ಲ ಅದು. ಯಾಕಂದರೆ ನಾವು ರಾಜಕೀಯ ಬಂದಿದ್ದು ನಾವು ಅಭಿವೃದ್ಧಿ ಮಾಡಲಿಕ್ಕೆ, ಬಡ ಜನರ ಸೇವೆ ಮಾಡಲಿಕ್ಕೆ. ಒಬ್ಬರು ಟೀಕೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿಲ್ಲ, ನಾನು ಯಾವತ್ತೂ ಮಾಡಿಲ್ಲ. ಇದು ನಮ್ಮ ಇಬ್ಬಾಲನ ಸರಿಗೆ ಅಶೋಕ ಜಾಸ್ತಿ ಬೈಯೋದು ಬೈಸ್ಕೊಳೋದು ಬೈಯೋದು ಬೈಸ್ಕೊಳ್ಳೋದು. ನಮಗೆ ಅದನ್ನು ಬೈಬೇಕನ್ನೋದು ನಮಗೇನು ಒಂದು ಅಭ್ಯಾಸ, ಒಂದು ಶೋಕಿಯಲ್ಲಿ ನಮಗೆ. ಅದರಿಂದ ಇವತ್ತು ನಾನು ಭಾಳ ಅವ್ರು ಕೂಡ ಕಿವಿ ಮಾತನ್ನು ಹೇಳ್ತೀನಿ, ಸಾಕು ಬಿಟ್ಬಿಡ್ರಿ, ಪ್ರಚಾರಕ್ಕೆ ಹೋಗ್ರಿ. ನಾವು ಈ ಕಡೆ ಪ್ರಚಾರಕ್ಕೆ ಹೋಗ್ತೀವಿ. ನಾವು ಮಲ್ಲಿಕಾರ್ಜುನ ನಾಗಪ್ಪರು, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಇವತ್ತು ಒಳ್ಳೆ ನಾಯಕರು, ಇವತ್ತು ನಮ್ಮ ಅಮರೇಗೌಡ ಭಯಾಪುರ ಅವರು ಭಾಳ 2002 ಬಾರಿ ಶಾಸಕರಾಗಿ ಇವತ್ತು ಭಾಳ ದೊಡ್ಡ ಸಂಘಟನೆ. ಸೊ ಅಂಥವರೊಂದು ನೇತೃತ್ವದಲ್ಲಿ ಇವತ್ತು ಜಿಲ್ಲಾದಲ್ಲಿ ನಾವೆಲ್ಲರೂ ಸಂಘಟನೆ ಮಾಡೋಣ, ಮತ್ತು ಮುಂದೆ ನಾವು ಸಂಪೂರ್ಣವಾಗಿ ಅಮರೇಗೌಡ ಭಯಾಪುರ್ಗೆ ಸಂಪೂರ್ಣವಾದಂಥ ಸಹಕಾರವನ್ನು ನಾವು ಕೊಡ್ತೀವಿ. ಇವತ್ತು ನನಗೆ ಡಿ ಕೆ ಶಿವಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿ ಅಂತ ಮಾಡಿದ್ದಾರೆ, ಆದರೆ ಕೂಡ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಮುಖ್ಯ, ಆದಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್. ಅದರಿಂದ ನಾವು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಇವತ್ತು ಗಂಗಾವತಿಯ ಸಮಸ್ತ ಕಾರ್ಯಕರ್ತರು ತಮ್ಮ ಬೆನ್ನೆಲುಬಾಗಿ ನಿಂತು ನಿಮ್ಮ ಪ್ರಚಾರಕ್ಕೆ ಆಗಲಿ ಇವತ್ತು ತಾವು ಏನು ಆದೇಶವನ್ನು ಕೊಡ್ತೀರಿ ನಾವೆಲ್ಲರೂ ನಿಮ್ಮ ಪರವಾಗಿರ್ತೀವಿ ಅಂತ ಹೇಳ್ತಾ ಇನ್ನೊಮ್ಮೆ ತಮ್ಮೆಲ್ಲರಿಗೂ ರಾಜಶೇಖರ್ 16ನೇ ತಾರೀಕಿಗೆ ರಾಜಶೇಖರ್ ಇಟ್ನಾಳ್ ಅವರು ನಾಮಿನೇಷನ್ ಫೈಲ್ ಮಾಡ್ತಾರೆ. ತಾವು ಸಾವಿರಾರು ಸಂಖ್ಯೆಯಲ್ಲಿ ತಾವು ಭಾಗವಹಿಸಿ ಅವರಿಗೆ ಆಶೀರ್ವಾದ ಮಾಡಬೇಕು. ಮುಂದಿನ ದಿನಮಾನದಲ್ಲಿ ಅವ್ರು ಜೈಬೇರಿ ಹಾಕಿ ಮುಂದಿನ ಪಾರ್ಲಿಮೆಂಟ್ಗೆ ಹೋಗಬೇಕು. ಮತ್ತು ಎಚ್ಡಿರಾಮನವರು ಫಾಲೋವರ್ಸ್ ಎಷ್ಟು ಜನ ಇದ್ದಾರೆ ಕ್ಷೇತ್ರದಲ್ಲಿ, 1-2 ಲಕ್ಷ, ಅವರೆಲ್ಲರಿಗೂ ಈ ವೇದಿಕೆ ಮುಖಾಂತರ ನಾನು ಮನವಿ ಮಾಡಿಕೊಡ್ತೀನಿ. ತಾವು ದಯವಿಟ್ಟು ನಮ್ಮ ರಾಜಶೇಖರ್ ಇಟ್ನಾಳ್ ಅವರಿಗೆ ತಾವು ಹಸ್ತದ ಗುಟ್ಟಿಗೆ ಮತ ಚಲಾಯಿಸಬೇಕಂತೇಳಿ ತಮ್ಮೆಲ್ಲರಿಗೂ ನಾನು ಮನವಿ ಮಾಡಿಕೊಂಡು ಮತ್ತು ಮಾಧ್ಯಮ ಮುಖಾಂತರ ಕೂಡ ನಾನು ಕೇಳ್ತಾ ನನ್ನ 4 ಮಾತನ್ನು ಮುಗಿಸ್ತೇನೆ. ಮುಖ್ಯವಾದಂಥ ಚುನಾವಣೆ ನಡೀತಾ ಇದೆ, ಇವತ್ತು ದೇಶದ ಭವಿಷ್ಯ ಇರ್ತಕ್ಕಂಥ ಒಂದು ಚುನಾವಣೆ.